ಚಿಕ್ಕೋಡಿ ಪುರಸಭೆಯಲ್ಲಿ ಒಂದು ದಿನ ಯಶಸ್ವಿಯಾಗಿ ಅಧಿಕಾರ ನಿರ್ವಹಣೆ ಮಾಡಿದ ಮಹಿಳಾ ಮಣಿಗಳು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಬಾಲಕಿಯರ ಕೈಗೆ ಚಿಕ್ಕೋಡಿ ಪುರಸಭೆ ಚಿಕ್ಕೋಡಿ ಪುರಸಭೆಯಲ್ಲಿ ಬಾಲಕಿಯರ ಹಾಗೂ ಮಹಿಳೆಯರ ದರ್ಬಾರ್ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷರಾಗಿ ಪ್ರಿಯಾ ಕುಲಕರ್ಣಿ ಉಪಾಧ್ಯಕ್ಷರಾಗಿ ತೇಜಸ್ವಿನಿ ಮಲ್ಲಾಡಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಜ್ಯೋತಿ ಹಿರೇಮಠ ಆಯ್ಕೆಯಾದರು ಇದೇನಿದು ಈಗೆಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇದೆ ಎಂದು ಅಂದುಕೊಂಡವರಿಗೆ ಚಿಕ್ಕೋಡಿ ಪುರಸಭೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ದಿನದ ಆಡಳಿತವನ್ನು ಬಾಲಕಿಯರ ಕೈಗೆ ನೀಡಿ ವಿಶೇಷ ರೀತಿಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಮೂಲಕ ವಿನೂತನ ಪ್ರಯೋಗ ಮಾಡಿದೆ ಚಿಕ್ಕೋಡಿ ಪುರಸಭೆಯಲ್ಲಿ ಬಾಲಕಿಯರು ಹಾಗೂ ಮಹಿಳೆಯರ ದರ್ಬಾರ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಎಲ್ಲ ವಾರ್ಡ್ಗಳ ಸದಸ್ಯರಾಗಿ ಬಾಲಕಿಯರೇ ಅಧಿಕಾರ ನಿರ್ವಹಣೆ ಮಾಡಿ ಸೈ ಎನಿಸಿಕೊಂಡರು ಚಿಕ್ಕೋಡಿ ಪುರಸಭೆಯ ಆವರಣದಲ್ಲಿ ಬೆಳಗ್ಗೆ ನೂತನವಾಗಿ ಒಂದು ದಿನದ ಮಟ್ಟಿಗೆ ಆಯ್ಕೆಯಾದ ಚಿಕ್ಕೋಡಿ ಪಟ್ಟಣದ ವಿವಿಧ ಕಾಲೇಜಿನ ಬಾಲಕಿಯರು ಮಹಿಳೆಯರಿಂದ ಒಂದು ದಿನದ ಅಧಿಕಾರ ನಿರ್ವಹಣೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಚಿಕ್ಕೋಡಿ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಎಲ್ಲ ಸದಸ್ಯರನ್ನು ಮಹಿಳೆಯರನ್ನು ನೇಮಕ ಮಾಡಲಾಯಿತು ಬಳಿಕ ಸದಸ್ಯರು ಸೇರಿ ಮತದಾನದ ಮೂಲಕ ಅಧ್ಯಕ್ಷೆ ಉಪಾಧ್ಯಕ್ಷೆ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಚಿಕ್ಕೋಡಿ ಪುರಸಭೆಯ ಒಂದು ದಿನದ ಮಟ್ಟಿಗೆ ಅಧ್ಯಕ್ಷೆಯಾಗಿ ಪ್ರಿಯಾ ಕುಲಕರ್ಣಿ ಉಪಾಧ್ಯಕ್ಷೆಯಾಗಿ ತೇಜಸ್ವಿನಿ ಮಲ್ಲಾಡಿ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಜ್ಯೋತಿ ಹಿರೇಮಠ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಘೋಷಿಸಿದರು ಬಳಿಕ ಪುರಸಭೆಯ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಉಪಾಧ್ಯಕ್ಷ ಜಗದೀಶ್ ಕೌಟಿಮ್ಮಟ್ ಅವರು ಹೂಗುಚ್ಛ ನೀಡಿ ಗೌರವಿಸಿದರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಥಮ ಸಭೆಯಲ್ಲಿ ವಾರ್ಡ್ ಸದಸ್ಯರು ತಮ್ಮ ತಮ್ಮ ವಾರ್ಡಿನ ಸಮಸ್ಯೆಗಳನ್ನು ತಿಳಿಸಿದರು ಮುಖ್ಯವಾಗಿ ಎಲ್ಲಾ ಸದಸ್ಯರು ಕುಡಿಯುವ ನೀರಿನ ಸಮಸ್ಯೆಗಳನ್ನು ಮಂಡಿಸಿ ತಕ್ಷಣ ಉಪನಗರಗಳಲ್ಲಿ ನೀರು ಪೂರೈಕೆ ಯೋಜನೆ ರೂಪಿಸಬೇಕು ಹಾಗೂ ಜಲಕುಂಭಗಳ ಸ್ವಚ್ಛತೆ ನಳಕ್ಕೆ ಲಾಕವನ್ನು ಅಳವಡಿಕೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಪಟ್ಟಣದಲ್ಲಿ ಹಂದಿಗಳ ಕಾಟ ಒಳಚರಂಡಿ ಸಮಸ್ಯೆ ಕಸದ ವಾಹನ ಎಲ್ಲ ಕಡೆ ನಿಲ್ಲಬೇಕು ಎಂದು ಸದಸ್ಯರು ಒತ್ತಾಯಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಪೌರ ಕಾರ್ಮಿಕರ ಸಮಸ್ಯೆ ಇದೆ ಎಂದರು ಮಹಾಲಕ್ಷ್ಮೀನಗರ ಕೋರೆನಗರದಲ್ಲಿ ತೆರೆದ ಬಾವಿಯಲ್ಲಿ ಕಸವನ್ನು ಡಂಪ್ ಮಾಡಲಾಗುತ್ತಿದೆ ಕೂಡಲೇ ಈ ಬಾವಿಯನ್ನು ಮುಚ್ಚಿಸಬೇಕು ಹಾಗೂ ಚಿಕ್ಕೋಡಿ ಪಟ್ಟಣದಲ್ಲಿ ಮನೆಗಳು ಅಸ್ವಚ್ಛತೆಯಿಂದ ಕೂಡಿವೆ ಸಾರ್ವಜನಿಕ ಶೌಚಾಲಯ ಅಸ್ವಚ್ಛತೆ ಬೇಪಾರ್ ಗಲ್ಲಿ ಮುಲ್ಲಾ ಪ್ಲಾಟ್ ಜಾಹೀರ್ ಗಲ್ಲಿಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿಂದ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಮಹಿಳಾ ಸದಸ್ಯರು ವ್ಯಕ್ತಪಡಿಸಿದರು ಇದರಿಂದ ಅಧಿಕಾರಿಗಳು ಎಲ್ಲ ಸಮಸ್ಯೆಗಳನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಸೂಕ್ತ ರೀತಿಯಲ್ಲಿ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು ಆಸ್ಪರ್ ಪರ್ ಅಧ್ಯಕ್ಷ ನನಗಂತೂ ಭಾಳ ಖುಷಿ ಆಲಿಗತ್ತದ್ರೀ ಖುಷಿ ಅನ್ನೋದಕ್ಕಿಂತ ಹೆಮ್ಮೆ ಅನಿಸ್ಲಿಕ್ಕತ್ತದ ಈ ಸೀಟ್ ಒಳಗೆ ಕೂಡ್ಲಿಕ್ಕೆ ಎಷ್ಟೋ ಜನ ಟ್ರೈ ಮಾಡ್ತಾರೆ ಒಂದು ಅಪೋರ್ಚುನಿಟಿ ಬೈ ಲಕ್ ನನಗೆ ಈ ಚಾನ್ಸ್ ಸಿಕ್ಕದಂದ್ರೆ ನಂಗೆ ಭಾಳ ಹೆಮ್ಮೆ ಅನಿಸ್ಲಿಕ್ಕತ್ತದ್ರೀ ಅಂದ್ರೆ ಈ ಸ ಈ ಸೀಟ್ ಒಳಗೆ ಯಾರು ಕೂತಿರ್ತಾರೆ ಸರ್ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇರ್ತದೆ ಅಂದರೆ ಎಷ್ಟು ಟೆನ್ಷನ್ ಇರ್ತದೆ ಎಲ್ಲರೂ ಪ್ರಾಬ್ಲಮ್ ಅಂದ್ರೆ ಹೇಳ್ತಾರೆ ಬಟ್ ಬಟ್ ಅದನ್ನ ಒಂದೇ ದಿನದೊಳಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಂಗಿಲ್ಲ ರೀ ಅದನ್ನೆಲ್ಲ ಅದಕ್ಕೆ ಮೀಟಿಂಗ್ ಕಲಿಸಬೇಕಾಗ್ತದೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮತ್ತು ವೈಸ್ ಪ್ರೆಸಿಡೆಂಟ್ ಅವ್ರ್ದೆಲ್ಲ ಮೀಟಿಂಗ್ ಕರದ ಅದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ ಅದಕ್ಕೆ ಅವ್ರಿಗೆ ಬ್ಲೇಮ್ ಮಾಡೋ ಕೆಪಾಸಿಟಿ ನಮಗೆ ಇರ್ತದ ಬಟ್ ಇಲ್ಲಿ ಕೂತೋರಿಗೆ ಗೊತ್ತಿರ್ತದ್ರಿ ಅಂದ್ರೆ ಅದೆಷ್ಟು ಟೆನ್ಷನ್ ಅವ್ರಿಗೆ ಇರ್ತದಂತ ಆ ಎಕ್ಸ್ಪೀರಿಯನ್ಸ್ ಇವತ್ತು ರೀ ಎಲ್ಲರೂ ಹೇಳಬೇಕಾದ್ರೆ ಇದನ್ನ ನಾವು ಮಾಡಬೇಕು ಅಂತ ಅವ್ರಿಗೂ ಒಂದು ಮನಸ್ಸಿನಾಗ ರೀ ಅಂದರೆ ನಾವು ಮಾಡಬೇಕು ಅಂತ ಬಟ್ ಟೈಮಿಂಗ್ ಸಮಯದ ಅಭಾವದಿಂದ ಅವ್ರಿಗೆ ಸ್ಪೀಡಾಗಿ ಮಾಡಲಿಕ್ಕೆ ಆಗಂಗಿಲ್ಲ ಉಪಾಧ್ಯಕ್ಷಾಗಿ ನಾನು ಕಾರ್ಯನಿರ್ವಹಿಸೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾಯಿದೆ ಮತ್ತು ಉಪಾಧ್ಯಕ್ಷರ ಸ್ಥಾನದಲ್ಲಿ ಅವ್ರಿಗೆ ಯಾವ ರೀತಿ ಫೋರ್ಸ್ ಅವರು ತಲೆಯೊಳಗೆ ಇರ್ತಾವು ಅನ್ನೋದ್ರ ಬಗ್ಗೆ ನನಗೆ ಇವತ್ತು ಗೊತ್ತಾಯಿತು ಮತ್ತು ಬಹಳಷ್ಟು ಜನ ಬಂದು ಒಮ್ಮೆ ಹೇಳಿದಕ್ಕೆ ಗೊಂದಲನೂ ಆಯಿತು ಅದನ್ನು ಹಂತ ಹಂತವಾಗಿ ನಿವಾರಣೆ ಮಾಡೋ ಬಗ್ಗೆನೂ ನಾನು ಅವರಿಗೆ ಸೊಲ್ಯೂಷನ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ ಸೊ ಇದು ನನಗೆ ಈ ಒಂದು ದಿವಸ ಫೀಲ್ ಆಗಿತ್ತು ಮತ್ತು ಪ್ರತಿ ವರ್ಷವೂ ಇದೇ ರೀತಿ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಎಲ್ಲ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹನ ನೀಡಬೇಕು ಅಂತ ನಾನು ಕೇಳ್ಕೊತೀನಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಇದೇನು ಅಪರ್ಚುನಿಟಿ ಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಕಾಲೇಜಿಗೆ ಆಗಿರ್ಬೋದು ಆಮೇಲೆ ಮುನ್ಸಿಪಾಲ್ಟಿ ಅಂತ ಯಾರು ಚೀಫ್ ಆಫೀಸರ್ ಸರ್ ಇದನ್ನ ಏನು ಒಂದು ಹೊಸ ಒಂದು ವಿಶೇಷವಾದ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದಾರಾ ಇದ್ರ ಬಗ್ಗೆ ಎಲ್ಲರಿಗೂ ತುಂಬ ಒಳ್ಳೆ ಒಪಿನಿಯನ್ ಐತ್ರಿ ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ಮುನ್ಸಿಪಾಲಿಟಿ ಅಂದ್ರೆ ಬರೀ ಸಮಸ್ಯೆಗಳು ಒಂದೇ ಹೇಳ್ತಿದ್ರಿ ಈಗ ಈಗ ನಮಗೂ ನಾವು ಒಬ್ಬರ ಅಧ್ಯಕ್ಷರಾಗಿ ಒಂದು ಉಪಾಧ್ಯಕ್ಷರಾಗಿ ಆ ಕಾರ್ಯ ನಿರ್ವಹಿಸ್ತಾ ಇದೀವಿ ಸೊ ನಮಗೂ ಗೊತ್ತಾಯ್ತು ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದಾವ ನಾಗರಿಕರದ್ದು ಏನು ಕರ್ತವ್ಯ ಐತಿ ಏನು ಕರ್ತವ್ಯ ಐತಿ ಬರೀ ಪ್ರಾಬ್ಲಮ್ಸ್ ಹೇಳೋದಲ್ಲ ನಾವು ಒಂದು ಸ್ವಲ್ಪ ನಮ್ಮ ಕೆಲಸಗಳನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಯ್ತು ಸಭೆಯಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್ ಸೇರಿದಂತೆ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವೀನಾ ಕೌಟ್ಕಿಮಠ್ ಶಾಂಭವಿ ಅಶ್ವಥ್ಪುರ್ ಹಾಗೂ ರಾಜಶ್ರೀ ಗವನಾಳೆ ನಿರ್ಣಾಯಕರಾಗಿ ಪಾಲ್ಗೊಂಡಿದ್ದರು ಪ್ರಾಜಕ್ತ ಕಾಂಬ್ಳೆ ಸ್ವಾಗತಿಸಿದರು ಸಾಗರ್ ಬಿಸ್ಕೋಪ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಿಕೊಟ್ಟರು ಮಹಿಳೆಯರು ಹಾಗೂ ಬಾಲಕಿಯರಲ್ಲಿ ನಾಗರಿಕ ಪ್ರಜ್ಞೆ ಹಾಗೂ ಮುಂದಿನ ದಿನಗಳಲ್ಲಿ ಪುರಸಭೆ ಮಹಿಳಾ ಸದಸ್ಯರಾಗಿ ಕಾರ್ಯನಿರ್ವಹಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ಹಾಗೂ ಓರ್ವ ಜವಾಬ್ದಾರಿಯುತ ಸದಸ್ಯರಾಗಿ ಕೆಲಸ ನಿರ್ವಹಿಸಬಹುದು ಎಂದು ತಿಳಿದುಕೊಳ್ಳಲು ಈ ವಿನೂತನ ಪ್ರಯೋಗ ಸಹಾಯಕವಾಗುತ್ತದೆ ಎಂದು ಜಗದೀಶ್ ಕೌಟಿಮಾರ್ ತಿಳಿಸಿದರು